ಏನಕ್ಕೆ ಹಾಕಿದೀನಿ ಅಂತ ಹೇಳ್ತೀನಿ ಬಾರೆ. ಅಪ್ಪು ಫೋಟೋ ಏನಕ್ಕೆ ಹಾಕಿದೀನಿ ಅಂತ ಹೇಳ್ತೀನಿ ಬಾರೆ. ಏನ್ ನಿಮ್ ಮನೆ ಬೆಡ್ರೂಮ್ ಅಲ್ಲಿ ಹಾಕಿದ್ರೆ ಹಾಕ್ತಾ ಬಾಗಿಲು ತೊಳೆದಿದ್ರಲ್ಲ ಹೊಟ್ಟೆ ಉರಿಸ್ತಾ ಇದ್ರೆ ಪ್ರತಿಯೊಬ್ಬ ಕನ್ನಡಿಗೊಂದು ಒಂದೇ ರಾಜ್ಯ. ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹುದ ನೋಟಿಸ್ ಕೊಟ್ಟಲೇ ಬರ್ಲೇಬೇಕು ಅವರು. ಫೋಟೋ ಏನಕ್ಕೆ ಹಾಕಿದೀವಿ ಅಂತ ಹೇಳ್ತೀನಿ ಬಾರೆ ಬಾರೆ ಡಬ್ಬಾ ಏ ಬಾರೆ ಗಂಡ್ ಮಕ್ಳ ಹತ್ರ ಹೋಗ್ತೀಯಲ್ಲ ಬಾರೆ. ನೈಟ್ 10 ಗಂಟೆ ಕುಟ್ಕೊ ಬರ್ತಾಳೆ. ಅಯ್ಯ ಬನ್ರಿ ರೀ ಅವಳು ಬರ್ಲಿ ಅವಳು ಈಚೆ ಬರ ಕೇಳ್ರಿ ಅವಳಿಗೆ ಫೋನ್ ನಂಬರ್ ಕೊಟ್ಟವಳೆ ಬೋಸ್ ಹುಡಿ ಬಿಟ್ಟೆ ಫೋನ್ ತೆಗಿಯಕ್ ಹೋಗ್ತಾ ಇಲ್ಲ ಅವಳಿಗೆ. ಹೇಳ್ತೀನಿ ಎದಕ್ ಹಾಕಿದೀನಿ ಅಪ್ಪು ಫೋಟೋದಲ್ಲಿ ಅಪ್ಪು ಫೋಟೋ ಎದಕ್ ಹಾಕಿದೀನಿ ಅಂತ ಹೇಳ್ತೀನಿ ಬಾರೆ. ಈಚೆ ಬರ ನೀನ್ ಹೇಳಕ್ಕೆ ಅಂತಾನೆ ಬಂದಿದೀನಿ ಬಾರೆ. ಹೇಳ್ತೀನಿ ಈಚೆ ಬಾರೆ ಈಚೆ ಬಾರೆ ಲೋಪರ್ ಬಿಟ್ಟೆ ಈಚೆ ಬಾ ಗಂಡ್ ಮಕ್ಳ ಹತ್ರ ಕೇಳ್ದಲ್ಲ ಬಾ ನಾನ್ ಬಂದಿದೀನಿ ಹೇಳ್ತೀನಿ ಬಾ. ಅವಳ ಅವ್ರ ಅಪ್ಪನ ಸರಿಯಾಗಿ ಹುಟ್ಟಿದ್ರೆ ಈಚೆ ಬರ ಕೇಳ ಬೋಸ್ ಹುಡಿಗೆ ಬಾರೆ ಬಾರೆ ಈಚೆ ಬಾರೆ ಮಾತಾಡ್ಬೇಕು ಬಾರೆ ನಿನ್ ಜೊತೆಲಿ. 2 ದಿವಸದಿಂದ ಕಾಯ್ತಾ ಇದೀನಿ ಬಾರೆ. ಫೋಟೋ ಏನಕ್ಕೆ ಹಾಕಿದೀವಿ ಅಂತ ಹೇಳ್ತೀವಿ ಬಾರೆ. ದೇವ್ರ ಮಾಡಿ ಕುಂಡ್ಸಿದೀವಿ ನಾವು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತಾ ಇದೀವಿ. ಇವಳಿಗೆ ಏನಂತೆ ನೋವು ಇವಳಿಗೆ ಇವಳಿಗೆ ಎಲ್ಲಿ ನೋವು ಮಸಾಜ್ ಮಾಡ್ತೀನಿ ಕರೀರಿ ಅವಳನ್ನ ಅಂತ ಏನಕ್ ಬೇಕು ಅಂತ ನಿನ್ಗೆ ಹೇಳ್ತೀನಿ ಬಾರೆ. ಈಚೆ ಬಾಟ್ಲ ಹಾಕೊಂಡು ಒಳಗಡೆ ನಿಂತಿದ್ಯಲ್ಲ ಪುನೀತಾ ಯಾಕ್ ಬೇಕು ಪುನೀತಾ ಬಾವುಟ ಫೋಟೋದಲ್ಲಿ ಯಾಕ್ ಬೇಕು ಅಂದಲ್ಲ ಪುನೀತಾ ಯಾಕೆ ಬಾವುಟದಲ್ಲಿ ಹಾಕಿದೀವಿ ಅಂತ ವಿವರವಾಗಿ ಕುಂಡಿಸ್ಕೊಂಡು ನಿನ್ಗೆ ಪಾಠ ಮಾಡ್ತೀನಿ ಬಾರೆ. ಈಚೆ ಬಾರೆ ಹೇಳ್ತೀನಿ ಅಪ್ಪು ಫೋಟೋ ಏನಕ್ಕೆ ಹಾಕಿದೀವಿ ಅಂತ ಹೇಳಕ್ ಬಂದಿದೀನಿ ತಂಗಿಯ ಬಾಕ್ಲು. ಅಪ್ಪು ನಮ್ ಪುನೀತ್ ರಾಜ್ಕುಮಾರ್ ಫೋಟೋ ಕನ್ನಡ ಬಾವುಟದ ಮೇಲೆ ಹಾಕಿದಿರಲ್ಲ ಯಾಕ ಹಾಕಿದೀರಾ ಯಾಕ ಹಾಕಿದೀರಾ ಅಂತ ಕೇಳ್ದಲ್ಲ ಹೇಳಕ್ ಬಂದಿದೀನಿ ಬಾಕ್ಲು ತಂಗಿಯ ಬಾಕ್ಲು. ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ನೀನು ಇವಾಗ ತಂಗಿಯ ಬಾಕ್ಲು ಬಾರೆ ಹೇಳ್ತೀನಿ ಲೇ ಬಾಕಲ್ ತಂಗಿ ಬಾರೆ ಲೇ ಬಾರೆ ಕರ್ನಾಟಕ ರತ್ನ ಅಂತ ಅಪ್ಪು ಹಾಕೊಂಡಿದೀವಲ್ಲ ಯಾಕ ಹಾಕಿದೀರಾ ಅಂತ ಕೇಳಲ್ಲ ಅದನ್ನ ಹೇಳಕ್ಕೆ ಅಂತ ಬಂದಿದೀನಿ ಬಾ ಬಾಕಲ್ ತಂಗಿಯಮ್ಮ ತಂಗಿಯ ಬಾಕ್ಲು ಹೇಳ್ತೀನಿ ವರದಿಗಾರರಾಗಿ ನಾನು ಕೇಳ್ತಾ ಇಲ್ಲ ಪಬ್ಲಿಕ್ ಆಗಿ ನಾವು ಕನ್ನಡ ಪರ ಹೋರಾಟ ಅಲ್ಲಲ್ಲ ನೀ ಯಾರು ಒಂದ್ ನಿಮಿಷ ಕೇಳೋದಿಕ್ಕೆ ನಮ್ಮ ಕರ್ನಾಟಕದ ಬಗ್ಗೆ ಮಾತಾಡಿದ್ರೆ ವರದಿಗಾರ ಆಗ್ಬೇಕಂತೇನಿಲ್ಲ ಮೇಡಮ್. ಅವತ್ತೆ ನೋಡಿದ್ರೆ ಕರ್ನಾಟಕ ಫ್ಲಾಗ್ ಅಲ್ಲಿ ಅಪ್ಪು ಅವ್ರ ಫೋಟೋ ಹಾಕ್ಬಿಡಿ ಅಂತ ನೀವೇ ತಾನೇ ಮಾತಾಡಿರೋದು ನೀವೇ ತಾನೇ ಮಾತಾಡಿರೋದು ಮಾತಾಡಿ ಮೇಡಮ್. ಹೆಸರು ಗೋಪಿ ಅಂತ ಹೌದು. ಏನ್ ತೋರಿಸ್ಬೇಕು ಆಧಾರ್ ಕಾರ್ಡ್ ತೋರಿಸ್ಬೇಕು ಪ್ಯಾನ್ ಕಾರ್ಡ್ ತೋರಿಸ್ಬೇಕು ಅದಕ್ಕೆ ಅವಶ್ಯಕತೆ ಇಲ್ಲ ನಾನು ಕೇಳ್ತಾರದು ಒಂದ್ ನಿಮಿಷ ನನ್ನ ಐಡೆಂಟಿಟಿ ನಿಮಗೆ ಅವಶ್ಯಕತೆ ಇಲ್ಲ. ನನ್ನಪ್ಪ ಕರ್ನಾಟಕ ಕನ್ನಡಿಗ ಮಾತಾಡ್ತಾ ಇದೀನಿ. ನೀವು ಕರ್ನಾಟಕ ಫ್ಲಾಗ್ ನ ಇಲ್ಲಿ ಹಾಕಿರೋದ್ರೆ ತಂದಿದ್ರಲ್ಲ ಮನೆ ಮುಂದೆ ನೀವು ಕನ್ನಡದರಲ್ವಾ ಕನ್ನಡದಿರಲ್ಲ ಅಂತ ಯಾಕಿದ್ರ ಕರ್ನಾಟಕದಲ್ಲಿ ನೀವೇ ತಗ್ದಿರೋದ ವಿಡಿಯೋ ಅದಷ್ಟೇ ಅಂದ್ರೆ ಅಪ್ಪು ಅವ್ರ ಅಭಿಮಾನಿ ಅಪ್ಪು ಅವ್ರ ಫೋಟೋ ಬರಬಾರ್ದು ಅಂತ ಮಾತಾಡಲ್ಲ ಯಾಕೆ ಹೇಳಿದ್ರಿ ನೀವು ಏನು ಪೊಲೀಸರು ನಿಮ್ಮ ಹತ್ರ ಹೇಳ್ಬಿಟ್ಟು ಮಾಡ್ಸಿಲ್ಲ ಮೇಡಮ್. ಇಲ್ಲಿ ಎದುರುಗಳ ಮನೆ ಅಂಗಡಿ ಅವ್ರಿಗೆ ನೀವು ಇಲ್ಲಿ ಗಾಡಿ ನಿಲ್ಸಕ್ಕೆ ಕಂಪ್ಲೇಂಟ್ ಮಾಡಿದ್ರೆ ಅಂತ ನಿಮ್ಮ ಕಂಪ್ಲೇಂಟ್ ಗಳೆಲ್ಲ ಇದೆ ಸ್ಟೇಷನ್ ಅಲ್ಲಿ ಆಲ್ರೆಡಿ ಲೆಟರ್ ಕೊಟ್ಟಿದ್ದಾರೆ. ಏನ್ ಲೂಟಿ ಮನೆಗೆ ಬಂದಿಲ್ಲ ಇಲ್ಲಿ ಗಲಾಟಿ ಮನೆಗೆ ಬಂದಿಲ್ಲ ನಾನು ಪೊಲೀಸ್ ತಗೊಂಡ್ಬರೋದಕ್ಕೆ ನಾನ್ ಕೇಳ್ತಾ ಇದೀನಿ ಮೇಡಮ್. ನಾನ್ ಕೇಳ್ತಾ ಇರೋದು ಇಲ್ಲಿ ನೀವು ಫ್ಲಾಗ್ ಯಾಕೆ ತೆಗೆದ್ರಿ ಮೇಡಮ್? ಕೇಳ್ತಾ ಇರೋದು ಫ್ಲಾಗ್ ಯಾಕೆ ತೆಗೆದ್ರಿ? ಫ್ಲಾಗ್ ಇಲ್ಲ ತಾನೆ ತೆಗ್ದಿರೋದು? ಮತ್ತೆ ಇನ್ಯಾವಾಗ ಹೇಳ್ತೀರಾ ತೆಗ್ದಿರೋದು? ಇವಾಗ ಒಂದ್ ವರ್ಷ ಹಿಂದೆ ಎಲ್ಲ ತೆಗ್ದಿರೋದು.
ತಗಿಬೇಕಾರೆ ಇರೋ ಧೈರ್ಯ ಮಾತಾಡ್ಬೇಕಾದ್ರೆ ಇರ್ಲಿ ಮೇಡಮ್, ಅಲ್ಲಿ ಮಾತಾಡ್ತೀನಿ ಇಲ್ಲಿ ಮಾತಾಡ್ತೀನಿ, ಇಲ್ಲ ತಾನೇ ತಗ್ದಿದ್ ನೀವು ನೀವೇ ನನ್ನ ಮನೆ ನಾನು ಯಾರನ್ನು ಕರ್ಕೊಂಬಂದಿಲ್ಲ ಮೇಡಮ್, ಜನ ಕರ್ಕೊಂಬಂದು ರಿಲೇಟಿವ್ ಮಾಡೋದಕ್ಕೆ. ಏನ್ ನೀವು ನಮಾಸ್ತಿ ಹೊಡೆದಿಲ್ಲ, ನಾವು ನಿಮ್ಮಾಸ್ತಿ ಹೊಡೆದಿಲ್ಲ, ನಾನು ಮಾತಾಡ್ತಾ ಇರೋದು ಕರ್ನಾಟಕದ ಬಗ್ಗೆ. ಕನ್ನಡ ಫ್ಲಾಗ್ ಹೆಂಗ್ ತೆಗೆದ್ರಿ ನೀವು, ಬಾವುಟ ಹೆಂಗ್ ತೆಗೆದ್ರಿ ನೀವು? ಇನ್ಫಾರ್ಮೇಶನ್ ಏನ್ ದೊಡ್ಡ ಇದೆ, ಕನ್ನಡ ಬಾವುಟ ಹೇಳ್ಬೇಕಾದ್ರೆ ಆಡ್ಕೋದು ಮೇಡಮ್. ನೀವೇ ಮೇಡಮ್ ನೋಡಿ, ನಾನೇ ಹೇಳ್ತಾರದು ಕನ್ನಡ ಫ್ಲಾಗ್ ಕನ್ನಡ ಹೇಳೋದ್ ಕೇಳಿಲ್ಲ, ಹೇಳೋದ್ ಅರ್ಥ ಆಯ್ತಾ? ಕನ್ನಡ ಫ್ಲಾಗ್ ಎಲ್ಲಿ ಬೇಕಾದ್ರೂ ಹಾರಿಸ್ಬೋದು, ಇದು ನಿಮ್ ಕರ್ನಾಟಕ ಕನ್ನಡ ರಾಜ್ಯ, ನೀನ್ ಯಾರ ತೆಗಿಯಕ್ಕೆ ನಿಮ್ ಪರ್ಮಿಷನ್ ಏನು? ಪ್ರತಿಯೊಬ್ಬ ಕನ್ನಡಿಗೂ ಒಂದೇ ರಾಜ್ಯ, ಏನ್ ನಿಮ್ ಮನೆ ಬೆಡ್ರೂಮ್ ಅಲ್ಲಿ ಹಾಕಿದ್ರೆ ಹಾಕಿರೋದೆ ಮೇಡಮ್, ಈಚೆ ಮೇಡಮ್ ಮನೆ ಮೇಲೆ ಕಡೆ ಎಂತ ನೀವು ಫಸ್ಟ್ ಆಫ್ ಆಲ್ ನೀವ್ ಮನೆಯವರ ಬಿಲ್ಡಿಂಗ್ ನಿಮ್ದ ಏನು ಬಾಡಿಗೆ ಓನರ್ ಯಾವ ರೀತಿ ದೌರ್ಜನ್ಯ ಮಾಡ್ತಾ ಇದಾರೆ ಅಮ್ಮ ಅಂದ್ರೆ? ಏನ್ ಕೊಡಕ್ ಬಂದಾಗ ನಿಮ್ಮ ಬಿಲ್ಡಿಂಗ್ ಓನರ್ ಪರ್ಮಿಷನ್ ಕೊಟ್ಟಿದ ಮೇಲೆ ನೀವ್ ಯಾರು ಮೇಡಮ್? ಗದ್ದಲ ಮಾಡ್ತಾ ಇಲ್ಲ ನಾನು, ನಾನು ಗದ್ದಲ ಮಾಡ್ತಾ ಇಲ್ಲ ಮೇಡಮ್. ನೀವೊಬ್ರು ಕನ್ನಡಿಗರ, ಕನ್ನಡಿಗರ ಕರ್ನಾಟಕದವರ, ಕನ್ನಡಿಗರ ಆಗಿದ್ರೆ ಮನೆ ಮುಂದೆ ಇರೋ ಕನ್ನಡ ಅಂಬೆ ಬಾವುಟ ಬಾವುಟನ ಯಾಕೆ ತೆಗೆದ್ರಿ ನೀವು? ನೀವು ಮೇಡಮ್ ಕರ್ನಾಟಕದ ಭಾಷೆ ಬರ್ತಾ ಇನ್ನೊಂದು ಅಮ್ಮ ಏನ್ ಮಾಡಿದ್ರಿ? ಇನ್ನೊಂದು ಅಫೆನ್ಸ್ ಅಂದ್ರೆ ಗಾಡಿ ನಂಬರ್ನ ಲಾಕ್ ಮಾಡಿ, ಕಡಿ ಗಾಡಿ ತಗಡಿ ನೀರಜ್, ಗಾಡಿ ನಂಬರ್ನ ಗಾಡಿ ನಂಬರ್ನ ಪ್ಲಾಸ್ಟಿಕ್ ಇದ್ರಲ್ಲಿ ಮುಚ್ಚಿ, ಅಫೆನ್ಸ್ ಅದು, ಕ್ರಿಮಿನಲ್ ಕೇಸ್ ಅದು. ಅದಿರ್ಲಿ, ಆಕ್ಚುಲಿ ವಿಡಿಯೋ ನೋಡ್ತೀರಾ, ಪ್ರತಿಯೊಬ್ಬರು ಹೇಳ್ತೀನಿ ಇದೇ ಅಮ್ಮನೆ ಅಪ್ಪ ಅವ್ರ ಫೋಟೋನ ಫ್ಲಾಗ್ ಅಲ್ಲಿ ಬರಬಾರ್ದು ಅಂತ ಮಾತಾಡಿರೋದು. ಎಷ್ಟು ಮುಟ್ಟಿಗೆ ಸರಿ? ಇವಾಗ ನೋಡಿದ್ರೆ ಇಲ್ಲಿ ಬೇರೆ ತರ ಕಾನೂನು, ಪೊಲೀಸು, ಸ್ಟೇಷನ್ ಇವ್ರನ್ನ ಕರ್ಕೊಂಡ್ಬಂದಿದ್ದಾರೆ. ಯಾರು ಹೆಣ್ಮಕ್ಳು ತೊಂದ್ರೆ ಬನ್ನಿ, ಕನ್ನಡ ಇಲ್ಲಿ ಕರ್ನಾಟಕ ಕಾವೇರಿ ನೀರು ಕುಡಿತಾ ಇದೀರಾ, ಕನ್ನಡ ತಾಯಿ ಮೇಲೆ ಅಭಿಮಾನ ಕಮ್ಮಿ ಆದ್ರೆ ಪರವಾಗಿಲ್ಲ. ಇಲ್ಲಿ ಯಾರು ನಿಮ್ ಮನೆಗೆ ತಂದು ಬಾವುಟ ಹಾಕಿಲ್ಲ, ಮನೆ ಬಾವುಟ ನೋಡಿ, ನಿಮ್ಮ 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 ಕರ್ತವ್ಯಗಳನ್ನು ಮಾಡಿದ್ರೆ ದೊಡ್ಡ ದೊಡ್ಡ ಕೆಸಗಳು ಹೇಳ್ತಾ ಇದಾರೆ ನೋಡಿ, ಹೊಟ್ಟೆ ನೀವು ಅವ್ರ ಹೊಟ್ಟೆ ಹೋಟಲಿ ಇದು ನಿಮ್ ಪವರ್ ಖುಷಿ, ನಿಮ್ ಪವರ್ ಖುಷಿ. ಕರ್ನಾಟಕ ಕುಡಿಯೋದಕ್ಕೆ ಕಾವೇರಿ ನೀರು ಬೇಕು ನಿಮ್ಗೆ, ಕರ್ನಾಟಕ ಭಾಷೆ ಬರೋ ನಿಮ್ಗೆ. ಎಲ್ಲ ಯಾರ್ಯಾರು ಹೆಣ್ಮಕ್ಳು ತೊಂದ್ರೆ ಆಗಿದೆ ದಯವಿಟ್ಟು ಬನ್ನಿ, ಮೀಡಿಯಾದವ್ರು ಇದಾರೆ ಇಲ್ಲಿ, ದೊಡ್ಡ ದೊಡ್ಡ ಚಾನೆಲ್ ಅವರು ಬರ್ತಾ ಇದಾರೆ. ಒಂದ್ ನಿಮಿಷ ಇರಿ, ಆನ್ಸರ್ ಮಾಡಿ. ಫ್ಲಾಗ್ ತೆಗಿಸಿದ್ರಲ್ಲ ಅವ ಕೇಳಿಲ್ಲ ಅಮ್ಮ, ಇರಮ್ಮ ಅಮ್ಮ. ಬರ್ರಿ ಇಲ್ಲಿ ಹತ್ರ ಬರ್ರಿ. ಕನ್ನಡದವ್ರ ನೀವು? ಕನ್ನಡದವ್ರಾಗಿದ್ರೆ ವಯಸ್ಸಾಗಿ ನೋಡ್ತಾ ಇರ್ಲಿಲ್ಲ. ಒಂದ್ ನಿಮಿಷ ರೀ, 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 ಬನ್ನಿ ಅಮ್ಮ. ಹೆಣ್ಮಕ್ಳೆಲ್ಲ ಬನ್ನಿ ಸರ್. ಅವ್ರ ಏನ್ ಮಾಡ್ತಾ ಇದಾರೆ ಅಂತ ಎದುರುಗಡೆ ಮನೆ ಅಂಗಡಿ ಅವ್ರ ಹೊಟ್ಟೆ ಉರಿಸ್ತಾ ಇದಾರೆ. ಬಾಗ್ಲ ಹಾಕೊಡ್ರಿ, ಮಾತಾಡ್ರಿ, ಮಾತಾಡ್ರಿ. ಕನ್ನಡ
ಈ ಅಮ್ಮ ಇರೋದು ಎಲ್ಲಿ ಬ್ರದರ್? ಇದು ಗಾಯತ್ರಿ ನಗರ, ಗಾಯತ್ರಿ ನಗರದಲ್ಲಿ ಮೆಟ್ರೋ ಸ್ಟೇಷನ್ ಪಕ್ಕ ಇವ್ರ ಮನೆ ಮುಂದೆ ಮೇಲ್ಗಡೆ ಫ್ಲಾಗ್ ಕಟ್ಟಿದ್ರು ಕರ್ನಾಟಕದ್ದು. ಈ ಅಮ್ಮ ಬಂದ್ಬಿಟ್ಟು ಫ್ಲಾಗ್ ತೆಗ್ಸಿದಾರೆ. ಅಷ್ಟೇ ಅಲ್ಲದೆ ಫ್ಲಾಗ್ ಒಳಗಡೆ ನಮ್ಮ ಬೌಟದೊಳಗಡೆ ಅಪ್ಪ ಅವ್ರ ಫೋಟೋ ಇದ್ದಿದ್ದಕ್ಕೆ ಕರ್ನಾಟಕ ಗಲಾಟೆ ಮಾಡಿದ್ರು. ಇವಾಗ ನೋಡಿದ್ರೆ ಒಬ್ಬ ಬಾಕಲ ಹಾಕೊಂಡಿದ್ದಾರೆ. ಇಲ್ಲಿ ಅಕ್ಕಪಕ್ಕದ ಮನೆಯವ್ರಿಗೆ ಅಂದ್ರೆ ಅಂಗಡಿಯವ್ರಿಗೆ ವ್ಯಾಪಾರ ಮಾಡೋದು ಕೂಡ ಬಿಡಲ್ವಂತೆ. ಇಲ್ಲ ಅಮ್ಮ, ಬರಮ್ಮ ಇಲ್ಲಿ ಬನ್ನಿ ಬನ್ನಿ ಬನ್ನಿ. ಏನ್ ಮಾಡ್ತಾರೆ ಇವರು? ಒಂಚೂರು ಹೇಳಿದ್ರು, ಕೇಳಿ ಹೇಳ್ತಾರೆ ಇವ್ರು. ಯಾರು? ಒಂದ್ ನಿಮಿಷ ನಿಮಿಷ, ಬಾವುಟ ತುಳಿದಿದ್ರ? ಬಾವುಟನ ತುಳಿದಿರೋ ವಿಡಿಯೋನು ಸಹ ಇದೆ ನಮ್ಮ ಹತ್ರ. ಹೌದಾ? ಕರ್ನಾಟಕದಲ್ಲಿ ಇಟ್ಕೊಂಡು ನಮ್ಮ ಕರ್ನಾಟಕ ಬಾವುಟ ತುಳಿದಿರೋರ್ನ ಏನ್ ಮಾಡ್ಬೇಕು ನೀವೇ ಹೇಳಿ. ಬಾವುಟನ ತುಳಿದಿದ್ದಾರೆ ಅಂತ ಏನ್ ಮಾಡ್ಬೇಕು? ಇವಾಗ ಊಟ ಬಾಕ್ಲ ಹಾಕೊಂಡಿದ್ದಾರೆ, ಮಾತಿ ಮುಂಚೆ ಫೋನ್ ಮಾಡ್ತಾರೆ. ನೋಡಿ ವ್ಯಾಪಾರ, ಇಲ್ಲಿ ಇವಾಗ ವ್ಯಾಪಾರ ಮಾಡಕ್ ಕೂಡ ಬರ್ತಾ ಇಲ್ಲ. ಎಲ್ಲಾರ್ಗೂ ಗೊತ್ತು ಆಯ್ತು. ಒಬ್ರು ಬಂದ್ರೆ ಮಕ್ಕಳು ಬಂದ್ರೆ ಫೋಟೋ ಇಷ್ಟು ಚಿತ್ರಹಿಂಸೆ ತಡ್ಕೊಳ್ಳಿ. ಬಾವುಟ ತೆಗ್ದಿದ್ರು ಕೇಳೋದಕ್ಕಿಂತ ಮೊದಲು ನೀನ್ ಯಾರು ಕೇಳಕ್ಕೆಲ್ಲ ಕೇಳ್ತಾ ಇದ್ರು? ಸರಿನಾ? ಇದು ಮಾತ್ರ ಹಾಕೊಂಡಿದಾರೆ ಇಲ್ಲಿ. ಈ ಅಮ್ಮ ಮಾಡಿದ್ರೆ ತಪ್ಪು, ಶಿಕ್ಷೆ ಆಗೋರ್ಗು ನಾವು ಬಿಡಲ್ಲ. ಜಾಗ ಬಿಡಿ, ಗಾಡಿ ಹೋಗ್ಬಿಟ್ಟು ನನ್ ಬೈತಲ್ಲ. ಪೊಲೀಸ್ ಸ್ಟೇಷನ್ ಹೋಗ್ಲಿ ಬಿಡಿ, ಇಲ್ಲೇನೋ ರಾಷ್ಟ್ರ ಕೂಡ ಚಲ್ತಾ ಇಲ್ಲ. ಗಾಡಿ ಕ್ರೈಮ್ ಅದು, ಅಫೆನ್ಸ್. ನಂಬರ್ ಹಂಚ್ಕೊಂಡು ಓಡಾಡ್ತಾವಳ. ನಂಬರ್ ನಂಬರ್ ಯಾರು ಗೊತ್ತಾಗ್ಬಾರ್ದು ಅಂತ. ಬನ್ನಿ 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 ಗಾಡಿ ನೋಡಿ ನೋಡಿ. ಈ ಕರ್ನಾಟಕದ ಬಗ್ಗೆ, ಕರ್ನಾಟಕ ನಮ್ಮ ಕರ್ನಾಟಕ ಬಾವುಟ ತದ್ದಿರ ಈ ಅಮ್ಮ ಅವ್ರ ಗಾಡಿಗೆ ಏನ್ ಮಾಡ್ಕೊಂಡಿದ್ರು ತೋರಿಸಿ ಬನ್ನಿ. ನಂಬರ್ ಎಲ್ಲ ಮುಚ್ಚಾಕೊಂಡು ಯಾವ ರೀತಿ ದೌರ್ಜನ್ಯ ಮಾಡ್ತಾ ಇದಾರ? ಎರಡು ನಂಬರ್ ಏನ್ ಕಣ್ಣು ಮುಚ್ಚಕ್ ಕುಂತಿದೀರಾ? ಇದೆಲ್ಲ ಕಣ್ಣು ಕಾಣಲ್ವಾ? ಇಂಥವ್ರಿಗೆ ಹೆಲ್ಮೆಟ್ ಓಡಿಸ್ತಾರಲ್ಲ ಅಲ್ಲ ಅಲ್ಲ, ಇಂಥವ್ರ ಪರವಾಗಿ ಸರ್ ಪೊಲೀಸರು ಬಂದು ಮಾತಾಡಕ್ ಆಗತ್ತಾ? ನಿನ್ನೆ ಬಂದ್ರಂತೆ ಪಾಪ. ಇಲ್ಲಿ ಬಾವುಟ ತೆಗ್ದಾಗ ವಿಚಾರ ಕೇಳಬಹುದಾಗ ಪೊಲೀಸರು ಹೇಳಿದ್ರಂತೆ. ಒಂದ್ ಮನೆ ಕಟ್ಟಿ, ಒಂದ್ ನಿಮಿಷ ರೀ, ಒಂದ್ ನಿಮಿಷ ರೀ. ಯಾರು ತಗ್ಗಿದ್ದಾರೆ ನೋಡಿ, ನಿನ್ನೆ ಇಲ್ಲಿ ಬಾವುಟ ವಿಚಾರಕ್ಕೆ ಜಗಳ ಆದಾಗ ಪೊಲೀಸರು ಹೇಳಿದ್ರೆ ಒಂದ್ ಮನೆ ಕಟ್ಟಿಲ್ಲ ಅಂದ್ರೆ ಏನಾಗುತ್ತೆ? ಆಯಮ್ಮ ಮಾಡ್ತಾ ಇರೋದು ನಂಬರ್ ಗಳನ್ನ ಮುಚ್ಕೊಂಡು ಓಡಾಡ್ತಾ ಇದಾರೆ. ಕಾನೂನು ಇದು ಅಫೆನ್ಸ್ ಅಲ್ವಾ? ಇದು ಕ್ರೈಮ್ ಅಲ್ವಾ? ಇದು ಕ್ರೈಮ್ ಅಲ್ವಾ? ಏನ ಲಾಯರ್ ಸಿಂಬಲ್ ಹಾಕೊಂಡಿದ್ದಾರೆ ಅನ್ನೋದ್ರಿಂದ ಎಲ್ಲರಿಗೂ ಜೋರ್ಜನೆ. ಲಾಯರ್ ಪಡಿಸಿಲ್ಲ ಅವಳು, ಲಾಯರ್ ಅಂತ ಸಿಂಬಲ್ ಗಳು ಹಾಕೊಂಡ್ಬಿಟ್ಟು ಲೋಗೋಗಳು ಹಾಕೊಂಡು. ಒಂದ್ ನಿಮಿಷ, ಒಂದು ಲಾಯರ್ ಆಗಿ ಕಾನೂನು ಪರವಾಗಿ ಓಡಾಡಾಗಿ ಹಿಂಗೆ ಇದು ಹಿಂಗ್ ಮಾಡ್ಬಿಟ್ಟು ಲೋಗೋ ಹಾಕೊಂಡು ನಂಬರ್ ಮುಚ್ಚಾಕದ? ಎಷ್ಟು ಮಟ್ಟಿಗೆ ಸರಿ ನೀವೇ ಹೇಳಿ. ದಯವಿಟ್ಟು ಪೊಲೀಸ್ನವರು ಇದ್ರ ಬಗ್ಗೆ ಕ್ರಮ ತಗೋಬೇಕು, ಕ್ರಿಮಿನಲ್ ಅಫೆನ್ಸ್ ಇದು. ಗಾಡಿ ನಂಬರ್ ಮುಚ್ಕೊಂಡು ಓಡಾಡಕ್ಕೆ ಯಾವ್ದೇ ರೀತಿಯಾದಂತ ಕಾನೂನಲ್ಲಿ ಅಧಿಕಾರ ಇಲ್ಲ. ಲಾಯರ್ ಅಂತ ಹೇಳಿದ್ರೆ ಸತ್ಯಾಸತ್ಯತೆ ತಿಳ್ಕೊಂಡು ಲಾಯರ್ ಹುಡುಗರೆಲ್ಲ ಫ್ಲಾಗ್ ಕಟ್ಟುವಾಗ ಮತ್ತೆ ಬಂಟಿಂಗ್ಸ್ ಏನ್ ತೋರಣಗಳು ಕಟ್ತಾ ಇದಾರೋ ಕಟ್ಟುವಾಗ ಇವ್ರ ಮನೆ ಮುಂದೆ ಫ್ಲಾಗ್ ಹಾಕಿದ್ರಿ. ಫ್ಲಾಗ್ ಹಾಕಿದ್ರೆ ಕಿತ್ತುಬಿಟ್ಟು ಬಿಸಾಕ್ತಾನೆ, ಕಾಲಲ್ಲಿ ಟಚ್ ಮಾಡ್ತಾನೆ ಫ್ಲಾಗ್ ನ. ಅವನ್ಗೆ ಎಷ್ಟು ದುರಂಕಾರ! ಪೊಲೀಸರ್ಗು ನಾವ್ ಹೇಳಿದೀವಿ, ಈ ಮಾತನ್ನ ಪೊಲೀಸರ್ಗು ಹೇಳಿದೀವಿ. ಪೊಲೀಸರು ಏನು ಇದ್ರ ಬಗ್ಗೆ ಏನು ಇದು ಮಾಡಿಲ್ಲ, ಆಕ್ಷನ್ ತಗೊಂಡಿಲ್ಲ. ನಮ್ಮನ್ನೇ ನೀವು ಹೋಗ್ರಿ ಹೋಗ್ರಿ ಅಂದ್ಬಿಟ್ಟು ಕಳಿಸಿದ್ದಾರೆ. ಮತ್ತೆ ಅವಮ್ಮ ಪುನೀತ್ ರಾಜ್ಕುಮಾರ್ ಇರುವಂತ ಫ್ಲಾಗ್ ನ ಎತ್ತಿ ರೋಡ್ಗೆ ಬಿಸಾಕ್ತಾಳೆ. ಈ ಇವ್ರಿಗೆ ಯಾರು ಅಧಿಕಾರ ಕೊಟ್ಟಿತ್ತು? ಇವರು ಈ ದೇಶದ ಈ ರಾಜ್ಯದಲ್ಲಿ ಇರೋದಕ್ಕೆ ಇವರು ನಾಲಾಯಕ್ಕು. ಇವರು ಕೂಡಲೇ ಇವ್ರನ್ನ ಗಡಿಪಾರ್ ಮಾಡ್ಬೇಕು, ಮತ್ತೆ ಇಲ್ಲಿಂದ ಖಾಲಿ ಮಾಡಿಸ್ಬೇಕು. ಯಾವ್ದೇ ಕಾರಣಕ್ಕೂ ಇಲ್ಲ ಇಟ್ಕೊಂಡ್ಬಾರ್ದು, ಗಡಿಪಾರೆ ಮಾಡ್ಬೇಕು. ಕನ್ನಡದವ್ರಾದ್ರೆ ಕರ್ನಾಟಕದ ಗಡಿಪಾರ, ಕನ್ನಡಕ್ಕೆ ಅವಮಾನ ಹೇಳ್ತಾರ. ಪುನೀತ್ ರಾಜ್ಕುಮಾರ್ ಮೊದಲನೇ ಅವಮಾನ,
ತಕ್ಷಣ ಪೊಲೀಸ್ನವರು ದಯಮಾಡಿ ಬಂದು ಆಕ್ಷನ್ ತಗೊಂಡು ಗಡಿಪಾರು ಮಾಡ್ರಿ. ಅಮ್ಮನ್ನ ಹೇಳ್ತಾ ಇಲ್ಲ, ಒಬ್ರಿಬ್ರ ಎಲ್ಲ ಕಂಪ್ಲೇಂಟ್ ಸಿಕ್ಕಾಪಡೆ ನೋಡಿ. ಅವ್ರಿಗೆ ವಯಸ್ಸಾದವ್ರು ಹೊಟ್ಟೆಪಾಡು ತಲ್ಲಾಗ್ತಾ ಇದ್ದಾರೆ ಅಂತಂದ್ರೆ ನಾನು ಯಾವ್ದೇ ಹೋರಾಟಕ್ಕೂ ಸಿದ್ಧ. ಈ ಅಮ್ಮ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ರು ಸರಿ, ನನ್ನ ಕೋರ್ಟ್ ಕರೆದು ಸರಿ, ನನ್ನ ಜೈಲ್ಗೆ ಹಾಕಿದ್ರು ಸರಿ, ಈ ಅಮ್ಮನ ವಿರುದ್ಧ ಕಾನೂನು ಕ್ರಮ ತಗೊಂಡು ಹೋಗ್ರೆ ಇನ್ನು ಮುಂದಿನ ದಿನದಲ್ಲಿ ಉಗ್ರವಾದಂತ ಹೋರಾಟ ನಡೆಯುತ್ತೆ. ಇದು ಸತ್ಯ ಹೇಳ್ತಾ ಇದೀನಿ ಕೇಳಿ. ದಯಮಾಡಿ ಎಲ್ಲಾ ಸಾರ್ವಜನಿಕರು, ಕರ್ನಾಟಕ ರಕ್ಷಣಾ ವೇದಿಕೆ ಅವರು, ಕರ್ನಾಟಕ ಪೀಸ್ ಅವರು, ಅಪ್ಪುಬಾಸ್ ಪೀಸ್ ಅವರು, ಇದಕ್ಕೆ ಧ್ವನಿ ಆಗ್ಬೇಕು ಅಂತ ಕೇಳ್ಕೊಂತಾ ಇದೀನಿ. ಅಲ್ಲ, ನಮ್ಮ ಕರ್ನಾಟಕ ಬಾವುಟನ ಕಾಲಲ್ಲಿ ತುಳಿತಾರೆ, ಕುಡಿದ್ಬಿಟ್ಟು ಅಂತಂದ್ರೆ ಇಂಥವ್ರಿಗೆ ಏನ್ ತಲುಡಬೇಕು ನೀವೇ ಹೇಳಿ. ಒಂದು ಆಕಿರೋದು ಮನೆ ಮುಂದೆ, ಆ ಅಮ್ಮ ಇಲ್ಲಿ ಸ್ವಂತ ಮನೆ ಅಲ್ಲ, ಬಾಡಿಯಾಗಿರೋದು. ಓಕೆನಾ? ಬಾಡಿಯಾಗಿ ಇಟ್ಕೊಂಡು ಇಲ್ಲಿ ವ್ಯಾಪಾರ ಮಾಡೋರು ಕೂಡ ಬಿಡ್ತಾ ಇಲ್ಲ ಅಂತಂದ್ರೆ ಸರಿನಾ ಇದು ಹೇಳಿ? ಇದ್ರ ಮೇಲೆ ಒಂದು ಕಠಿಣವಾದ ಕ್ರಮ ಕೈಗೊಳ್ಳಬೇಕು. ಈ ಅಮ್ಮನ ಕರ್ನಾಟಕ ಬಿಟ್ಟು ಓಡಿಸ್ಬೇಕು, ಗಡಿಪಾರು ಮಾಡ್ಬೇಕು. ಹೋಗಿಮ್ಮ ಹೋಗಿಮ್ಮ ಆಯ್ತು.